ಪ್ರಿಯದರ್ಶಿನಿ ದೇವಾಡಿಗರು ಕಾಂಗ್ರೆಸ್ ಪಕ್ಷ ಗೋಪಾಲ್ ಪೂಜಾರ ಬಗ್ಗೆ ತುಂಬ ಮಾತಾಡಿದರು. ನಿಜವಾಗ್ಲೂ ಗೋಪಾಲ್ ಪೂಜಾರರು 4 ಸಲ ಶಾಸಕರಾಗಿ ದೇವಾಡಿಗರಿಗೆ ಏನು ಸ್ಥಾನಮಾನ ಕೊಟ್ಟಿದ್ದಾರೆ ಅನ್ನೋದನ್ನು ಅವರ ತಾಯಿಯನ್ನು ಕೇಳಬೇಕಾಗ್ತದೆ. ಪ್ರಥಮವಾಗಿ ಅವ್ರ ತಾಯಿಯನ್ನು ಕೇಳಬೇಕಾಗ್ತದೆ. ಅವರು ಸಾದಡಿ ಬಿಜೂರವರನ್ನು ಇವತ್ತು ನಮ್ಮ ಪಕ್ಷದಲ್ಲಿ ಗುರುತಿಸಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರನ್ನಾಗಿ ಮಾಡಿದರು. ದೇವಾಡಿಗ ಸಮುದಾಯಕ್ಕೆ ಇವತ್ತು ಎಲ್ಲ ರೀತಿಯ ಬೆನಿಫಿಟ್ ಕೊಟ್ಟದಿದ್ದರೆ ಗೋಪಾಲ್ ಪೂಜಾರ್ ಅಂತ ಹೇಳಿ ನಾನು ಇಷ್ಟಪಡ್ತೇನೆ. ಯಾಕಂದರೆ ಅಂಥ ಶಾಸಕರು 4 ಸಲ ಗೆದ್ದರೂ ಕೂಡ ಒಂದು ಚೂರು ಅವ್ರ ಹತ್ರ ಗೌರವ ಯಾರಿಗೂ ತೋರಿಸದೆ ಎಲ್ಲ ಸಮುದಾಯದವರಿಗೂ ಒಳ್ಳೆಯ ಗೌರವವನ್ನು ತೋರಿಸಿಕೊಟ್ಟವರು. ಕಾಂಗ್ರೆಸ್ ಪಕ್ಷ ಮಹತ್ವದ ಕೊಡುಗೆಯನ್ನು ಕೊಟ್ಟಿದೆ. ವೀರಪ್ಪ ಮೊಯ್ಲಿ ಅವರು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಒಂದು ಯೋಜನಾ ಆಯೋಗದ ಒಂದು ಸದಸ್ಯರಾಗಿತ್ತು, ಅವರಿಗೆ ಒಂದು ಬೇಸಿಕ್ ನಾಲೆಜ್ ಅಂತ ಇರಬೇಕು. ಈ ಇಲಾಖೆಯವರು ಒಂದು ಲೆಟರ್ ಮಾಡಿಕೊಟ್ಟು ನಿಮಗೆ ಅನುದಾನವನ್ನು ಕೊಟ್ಟಿದೆ ಅಂತ ಹೇಳಿದಾಗ ಅದು ಅನುದಾನ ಅಂತ ಆಗುದಿಲ್ಲ. ಇಲ್ಲ, ಒಂದು ಲೆಟರ್ನ ಹೊರಡಿಸೋದು ಬೇರೆ, ಫಿನಾನ್ಸ್ ಅಪ್ರೂವಲ್ ಮಾಡುವಂಥದ್ದು, ಆರ್ಥಿಕ ಇಲಾಖೆ ಅನುದಾನವನ್ನು ಮಾಡುವಂಥದ್ದು ವಿಚಾರಗಳು ಬೇರೆ. ತಗೋಬೇಕಾದ್ರೆ ಸರ್ವೆ ನಂಬರ್ನ ಇಟ್ಟು ಅಪ್ಲಿಕೇಶನ್ ಕೊಡಬೇಕಾಗ್ತದೆ, ಅದು ವಾಸ್ತವ. ಇವತ್ತು ನಿನ್ನೆ ಪ್ರಿಯದರ್ಶಿನವ್ರು ಮಾತಾಡಿ ಹೇಳಿದ್ರು ನಮಗೆ ಸರ್ವೆ ನಂಬರ್ ಸಿಗಲಿಲ್ಲ, ಜಾಗ ಸಿಗಲಿಲ್ಲ ಅನ್ನೋ ಮಾತನ್ನು ಹೇಳಿದ್ರು. ಇವ್ರು ಜಾಗವನ್ನು ಸಿಗದೆ ಎಂ ಪಿ ಅವ್ರು 1 ಕೋಟಿ ಪಣ ಯಾವ ಅರ್ಥದಲ್ಲಿ ಕೊಡ್ಲಿಕ್ಕೆ ಅವಕಾಶ ಇದೆ? ಬೈಂದೂರು ತಾಲೂಕು ಪಂಚಾಯತಿಗೆ ಸುಜಾತಾ ದೇವಾಡಿಗರನ್ನ ಅಧ್ಯಕ್ಷ ಮಾಡೋದನ್ನಂಥದ್ದು ಬಂತು, ಎಲ್ಲರ ಒಪಿನಿಯನ್ ಬಂತು. ಆದರೆ ಅವರನ್ನು ಅಧ್ಯಕ್ಷರು ಮಾಡಲಿಲ್ಲ. ಆವಾಗ ಇವರು ಯಾಕೆ ಮಾತಾಡಲಿಲ್ಲ ದೇವಾಡಿಗರ ಬಗ್ಗೆ? ದೇವಾಡಿಗರ ಬಗ್ಗೆ ಆವಾಗ ಪ್ರಶ್ನೆ ಮಾಡ್ಬೋದಿತ್ತಲ್ಲ, ಸುಜಾತಾ ದೇವಾಡಿಗರಿಗೆ ಕೊಡಿಸ್ಬೋದಿತ್ತಲ್ಲ. ಸದಾಶಿವನಗರದ ಹೋಟೆಲಲ್ಲಿ ಉಪ್ಪಿಟ್ಟು ಅವಲಕ್ಕಿ ವಿಚಾರ ಮಾತಾಡಿದ್ರು. ಅವ್ರು ತಿಳ್ಕೊಳ್ಬೇಕು ಏನು ಮಾತಾಡಿದ್ದಾರೆ ಇವತ್ತು. ಆ ಉಪ್ಪಿಟ್ಟು ಅವಲಕ್ಕಿಯ ಋಣ ಇವರ ಕುಟುಂಬ ಕೂಡ ಇದೆ ಅಂತ ನಾನು ಅಂದ್ಕೊಂಡಿದ್ದೆ. ಮಹಿಳಾ ಜಿಲ್ಲಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಪ್ರಿಯದರ್ಶಿ ದೇವಾಡಿಗರವರು, ಸನ್ಮಾನ್ಯ ಮಾಜಿ ಶಾಸಕರಾದ ಗೋಪಾಲ್ ಪೂಜಾರ ಸುರಾಜಿ, ಕೆಲವೊಂದು ವಿರೋಧವಾದ ಮಾತುಗಳನ್ನು ರಾಜಕೀಯ ಬೇರೆ ವೈಯಕ್ತಿಕ ಜೀವನ ಬೇರೆ. ಪ್ರಿಯದರ್ಶಿನಿಯವರು ದೇವಾಲಯ ಸಂಬಂಧಕ್ಕೆ ಅನ್ಯಾಯ ಆಗಿದೆ ಅನ್ನೋ ರೀತಿಯಲ್ಲಿ ನೀವು ಮಾತನಾಡಿದ್ದೀರಿ. ರಾಜಕೀಯವಾಗಿ ಲೆಕ್ಕಾಚಾರಿಗಳು ಭಿನ್ನ ಅಭಿಪ್ರಾಯಗಳಿರ್ತದೆ, ಅಭಿಪ್ರಾಯ ಭೇದಗಳಿರ್ತದೆ. ಅದೇನೇ ಇರಲಿ, ಅದಕ್ಕೆ ಪಾರದರ್ಶಕವಾದ ಒಂದು ಮಾನದಂಡ ಇರ್ತದೆ. ನಾವು ಯಾರ ಮೇಲೆ ಆರೋಪ ಮತ್ತು ಪ್ರತ್ಯಾರೋಪವನ್ನು ಮಾಡ್ತೇವೆ ಅದಕ್ಕೆ ಸಾಕ್ಷ್ಯ ಮತ್ತು ಆಧಾರಗಳಿರ್ತದೆ. ಈಗ ಗೋಪಾಲ್ ಪೂಜಾರಿಯವರು ದೇವಾಲಯ ಸಮಾಜ ಅಲ್ಲದೆ ಎಲ್ಲ ಸಮಾಜದವರಿಗೂ ಅವರ ಶಾಸಕತ್ವದ ಅವಧಿಯಲ್ಲಿ ಸಮಾನವಾದ ಗೌರವವನ್ನು ಕೊಟ್ಟಿದ್ದಾರೆ, ಎಲ್ಲ ರೀತಿಯ ಅನುಕೂಲವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಮುಂದಿನ ದಿನ ಪ್ರಿಯದರ್ಶಿನಿ ದೇವಾಲಯಗಳು ಗೋಪಾಲ್ ಪೂಜಾರಿ ವಿರುದ್ಧವಾಗಿ ಮತ್ತು ಈ ದೇಶ ಕಂಡ ಈ ರಾಜ್ಯ ಕಂಡ ಮಹಾನ್ ನಾಯಕರಾದ ಬಂಗಾರಪ್ಪನವರ ಸುಪುತ್ರಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡ್ತಿದ್ದಾರೆ. ಆ ಸ್ಪರ್ಧೆಯನ್ನು ಅವರಿಗೆ ಜೀರ್ಣ ಮಾಡಿಕೊಳ್ಳಿಕ್ಕೆ ಆಗ್ತದೆ ಅನ್ನೋದು ನನಗೆ ಗೊತ್ತಿಲ್ಲ. ನಾನನ್ಸ್ಕೊಂಡಿದ್ದು ಈ ಬಾರಿ ಅವರ ಗೆಲುವಿಗೆ ಪೂರಕ ವಾತಾವರಣ ಇಲ್ಲ ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ಅವರು ಮಾನಸಿಕವಾಗಿ ಜರ್ಜಿತರಾಗಿದ್ದಾರೆ. ದೇವಾಲಯ ಸಮಾಜಕ್ಕೆ ಈ ರಾಜ್ಯ ಬಹಳಷ್ಟು ಕಾಂಗ್ರೆಸ್ ಪಕ್ಷ ಮಹತ್ವದ ಕೊಡುಗೆಯನ್ನು ಕೊಟ್ಟಿದೆ. ವೀರಪ್ಪ ಮೊಯ್ಲಿ ಅವರನ್ನು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲೆ ಇರ್ಬೋದು, ನಮ್ಮ ಕ್ಷೇತ್ರ ಬೈಂದೂರಿನಲ್ಲಿ ಇರ್ಬೋದು, ದೇವಾಲಯ ಸಮಾಜಕ್ಕೆ ಕಾಂಗ್ರೆಸ್ ಪಕ್ಷ ಬಹಳಷ್ಟು ಕೊಡುಗೆಯನ್ನು ನೀಡಿದೆ. ಅದೇನೋ ಕೊಡುಗೆಯನ್ನು ಕೊಟ್ಟಿದ್ದಾರೆ ನಮ್ಮ ಪಕ್ಷ, ಕಾಂಗ್ರೆಸ್ ಪಕ್ಷ ದೇವಾಲಯಗಳಿಗೆ ಯಾವ ರೀತಿ ಸಮಾಧಾನ ಕಲ್ಪಿಸಿಕೊಟ್ಟಿದೆ ಅನ್ನೋದಷ್ಟೇನು ನಮ್ಮ ಬೈಂದೂರು ಬ್ಲಾಕ್ ಕೌನ್ಸಿಲ್ ಅಧ್ಯಕ್ಷರು ದೇವಾಲಯ ಸಮಾಜದ ಮಹಿಳಾ ಮುಖಂಡರಾಗಿರ್ತಕ್ಕಂಥ ಸಾಮಾನ್ಯ ಗೌರಿ ದೇವಾಲಯಗಿದ್ದಾರೆ. ಮುಂದಿನ ಮತ್ತೆಲ್ಲ ಮಹಿಳಾ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು, ಬಿಜೆಪಿಯ ಕಾರ್ಯದರ್ಶಿ ಪ್ರಿಯದರ್ಶಿನಿ ದೇವಾಡಿಗರು ನಮ್ಮ ಕಾಂಗ್ರೆಸ್ ಪಕ್ಷ ಗೋಪಾಲ್ ಪೂಜಾರ ಬಗ್ಗೆ ತುಂಬ ಮಾತಾಡಿದರು. ನಿಜವಾಗ್ಲೂ ಗೋಪಾಲ್ ಪೂಜಾರರು 4 ಸಲ ಶಾಸಕರಾಗಿ ಬೈಂದೂರು ಕ್ಷೇತ್ರದಲ್ಲಿ ಶಾಸಕರಾಗಿ ಏನು ಮಾಡಿದ್ದಾರೆ ದೇವಾಡಿಗರಿಗೆ, ಏನು ಮಾಡಿದ್ದಾರೆ ದೇವಾಡಿಗರಿಗೆ, ಏನು ಸ್ಥಾನಮಾನ ಕೊಟ್ಟಿದ್ದಾರೆ ಅನ್ನೋದನ್ನು ಅವ್ರ ತಾಯಿಯನ್ನು ಕೇಳಬೇಕಾಗ್ತದೆ. ಪ್ರಥಮವಾಗಿ ಅವ್ರ ತಾಯಿಯನ್ನು ಕೇಳಬೇಕಾಗ್ತದೆ. ಅವರು ಸಾದಡಿ ಬಿಜೂರವರನ್ನು ಇವತ್ತು ನಮ್ಮ ಪಕ್ಷದಲ್ಲಿ ಗುರುತಿಸಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರನ್ನಾಗಿ ಮಾಡಿದರು. ರಾಜು ದೇವಾಡಿಗರನ್ನು ಕೂಡ ಹಾಗೆ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರನ್ನಾಗಿ ಮಾಡಿದರು. ಹಾಗೆ ತಾಲೂಕು ಪಂಚಾಯತ್ ಅಧ್ಯಕ್ಷರನ್ನಾಗಿ ರಾಜು ದೇವಾಡಿಗರನ್ನು ಮಾಡಿದರು. ದೊಡ್ಡ ಕೊಡುಗೆ ದೇವಾಡಿಗರಿಗೆ. ಅದೇ ರೀತಿ ನಮ್ಮ ಪಕ್ಷ ಬಂದಾಗ 4 ಸಲ ನಮ್ಮ ಸರ್ಕಾರ ಇದ್ದಾಗಲೂ ಕೂಡ ಗೋಪಾಲ್ ಪೂಜಾರ್ 4 ಸಲ ಬೈಂದೂರು ಶಾಸಕರಾದಾಗ ಕೂಡ ನಮ್ಮ ಕೊಲ್ಲೂರು ಮುಖಾಮಿಕೆಯ ಸ್ಥಾನದಲ್ಲಿ
ಕಮಿಟಿ ಕರೆದಾಗ ಅಲ್ಲಿ ಕೂಡ ದೇವಾಡಿಗರನ್ನೇ ಹಾಕಿದ್ದಾರೆ. ಯಾಕಂತ ಹೇಳಿದರೆ ನಾನು ಹೆಮ್ಮೆ ಪಡಬೇಕಾಗ್ತದೆ ಆ ಗೋಪಾಲ್ ಪೂಜಾರ ಬಗ್ಗೆ. ಇವ್ರ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದಾಗ ಕೊಲ್ಲೂರಲ್ಲಿ ಕಮಿಟಿ ಆಯಿತು, ಒಂದೇ ಒಂದು ಸ್ಥಾನ ದೇವಾಡಿಗರಿಗೆ ಕೊಡಲಿಲ್ಲ. ಆವಾಗ ಇವರು ಅದನ್ನು ಕೇಳಲೂ ಇಲ್ಲ, ದೇವಾಡಿಗರಿಗೆ ಯಾಕೆ ಕೊಡಲಿಲ್ಲ ಅನ್ನುವಂಥ ಮಾತನ್ನು ಕೂಡ ಕೇಳಲಿಲ್ಲ. ಅದೇ ರೀತಿ ಈಗ ನಿನ್ನೆ ಹೇಳಿದರು ಎಂ ಪಿ ಅವರು ದೇವಾಡಿಗರ ಸಭಾಭವನಕ್ಕೆ ಎಂ ಪಿ ಅವರು ಲೆಟ್ರ್ ತಗೊಂಡು ಬಂದಿದ್ದಾರೆ ಅಂತೇಳಿ. ನಾನು ಹೇಳೋದಿಷ್ಟೇ, ಎಂ ಪಿ ಅವರು ಲೆಟ್ರ್ ತಗೊಂಡು ಬಂದರೆ ಎಂ ಪಿ ಅವರ ಅನುದಾನ ರಾಜ್ಯ ಸರ್ಕಾರಕ್ಕೆ ಕೊಡ್ಲಿಕ್ಕೆ ಬರ್ತದ ಅನ್ನುವಂಥ ಒಂದು ಪ್ರಶ್ನೆ ರಾಜ್ಯ ಸರ್ಕಾರಕ್ಕೆ ಕೊಡ್ಲಿಕ್ಕೆ ಬರ್ತದ? ಹಾಗಿದ್ರೆ ಆ ಲೆಟ್ರ್ ಈಗ ಲೆಟ್ರ್ ತಂದು ನಾನು ಹೇಳೋದು ಎಲೆಕ್ಷನ್ ಟೈಮಲ್ಲೇ ಆ ಲೆಟ್ರ್ ತಂದು ತೋರಿಸ್ಬೇಕಾ? ನಾನು ಹೇಳೋದು ಈಗ ಇವರು ಎಲೆಕ್ಷನ್ ಬಂದಾಗ ಮಾತ್ರ ದೇವಾಡಿಗರನ್ನು ಗಾಳವಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಬಿ ಜೆ ಪಿಯವರು. ಅದು ಮಾಡಬಾರ್ದು, ಯಾವತ್ತೂ ಯಾವ ಪಕ್ಷ ಇದ್ದರೂ ಕೂಡ ಬಿ ಜೆ ಪಿಯವರನ್ನು ಗಾಳವಾಗಿ ಇಟ್ಕೊಳ್ಬಾರ್ದು ಅನ್ನುವಂಥ ಮಾತನ್ನು ಈ ಒಂದು ಇದರಲ್ಲಿ ಹೇಳ್ತೇನೆ. ಇವರು ಯಾವುದೇ ಸ್ಥಾನಮಾನ ಕೂಡ ಬಿ ಜೆ ಪಿಯವರು ದೇವಾಡಿಗರಿಗೆ ಕೊಡಲಿಲ್ಲ. ತಾಲೂಕು ಪಂಚಾಯತ್ ಹಿಂದೆ ಬೈಂದೂರು ತಾಲೂಕು ಪಂಚಾಯತಿಗೆ ಸುಜಾತ ದೇವಾಡಿಗರನ್ನು ಅಧ್ಯಕ್ಷ ಮಾಡೋದನ್ನಂಥದ್ದು ಬಂತು, ಎಲ್ಲರ ಒಪಿನಿಯನ್ ಬಂತು, ಆದರೆ ಅವರನ್ನು ಅಧ್ಯಕ್ಷರು ಮಾಡಲಿಲ್ಲ. ಆವಾಗ ಇವರು ಯಾಕೆ ಮಾತಾಡಲಿಲ್ಲ ದೇವಾಡಿಗರ ಬಗ್ಗೆ? ದೇವಾಡಿಗರ ಬಗ್ಗೆ ಆವಾಗ ಪ್ರಶ್ನೆ ಮಾಡ್ಬೋದಿತ್ತಲ್ಲ, ಸುಜಾತ ದೇವಾಡಿಗರಿಗೆ ಕೊಡಿಸ್ಬೋದಿತ್ತಲ್ಲ. ಅದೇ ರೀತಿ ಕೊಲ್ಲೂರಿಂದು ಕೂಡ ಹಾಗೆ, ಕೊಲ್ಲೂರಿಂದು ನಮ್ಮ ಸಮುದಾಯದ ಯಾರಿಗೂ ಕೊಡಲಿಲ್ಲ, ಅದನ್ನು ಕೂಡ ಇವರು ಮಾತಾಡ್ಬೋದಿತ್ತಲ್ಲ, ಅದು ಕೊಡಿ ನಮ್ಮ ಸಮುದಾಯಕ್ಕೆ ಒಂದು ಕೊಡಿ ಅಂತ. ಆವಾಗ ನಮ್ಮ ಸಮುದಾಯವನ್ನು ಬಿ ಜೆ ಪಿ ಸರ್ಕಾರ ಇದ್ದಾಗ ನೆಗ್ಲೆಕ್ಟ್ ಮಾಡಿದರು, ಯಾವುದೇ ಒಂದು ಹುದ್ದೆಯನ್ನು ನಮ್ಮ ಸಮುದಾಯದವರಿಗೆ ಕೊಡಲಿಲ್ಲ. ಆದರೆ ಗೋಪಾಲ್ ಪೂಜಾರ ಬಗ್ಗೆ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ, ಎದೆ ತಟ್ಟಿ ಹೇಳ್ಕೊಳ್ತೇನೆ. ಯಾಕಂತೇಳಿದರೆ ದೇವಾಡಿಗ ಸಮುದಾಯಕ್ಕೆ ಇವತ್ತು ಎಲ್ಲ ರೀತಿಯ ಬೆನಿಫಿಟ್ ಕೊಟ್ಟದಿದ್ದರೆ ಗೋಪಾಲ್ ಪೂಜಾರ ಅಂತ ಹೇಳಿ ನಾನು ಇಷ್ಟಪಡ್ತೇನೆ. ಯಾಕಂದರೆ ಅಂಥ ಶಾಸಕರು 4 ಸಲ ಗೆದ್ದರೂ ಕೂಡ ಒಂದು ಚೂರು ಅವ್ರ ಹತ್ರ ಗೌರವ ಯಾರಿಗೂ ತೋರಿಸದೆ ಎಲ್ಲ ಸಮುದಾಯದವರಿಗೂ ಒಳ್ಳೆಯ ಗೌರವವನ್ನು ತೋರಿಸಿಕೊಟ್ಟವರು ನಮ್ಮ ಗೋಪಾಲ್ ಪೂಜಾರಿ. ಈಗ ಅವರು ಶಾಸಕರಲ್ಲ, ಅಲ್ಲಿ ಅನುದಾನ ಇಲ್ಲದೆ ಅನುದಾನ ಕೊಡಿ ಅಂತ ಹೇಳಿ ಮಾಡ್ಕೊಂಡು ಬರಲಿಕ್ಕೆ ನಮ್ಮ ಬೈಂದೂರು ಕ್ಷೇತ್ರದ ಶಾಸಕರಲ್ಲ. ಶಾಸಕರಾಗಿದ್ರು ಖಂಡಿತ ಅವರು ಮಾಡ್ಕೊಂಡು ಬರ್ತಿದ್ರು, ಯಾವುದೇ ಒಂದು ಕೆಲಸವನ್ನು ಕೂಡ ಮಾಡ್ಕೊಂಡು ಬರ್ತಿದ್ರು. ಅದೇ ರೀತಿ ಇವತ್ತು ಗೋಪಾಲ್ ಪೂಜಾರರು ಕೂಡ ಪತ್ರಿಕೆ ಹೇಳಿಕೆಯನ್ನು ಕೊಟ್ಟಿದ್ದರು. ಹಾಗೆ ನಾನು ಪ್ರಿಯದರ್ಶಿನಿ ದೇವಾಡಿಗರಿಗೆ ಇಷ್ಟು ಹೇಳ್ತೇನೆ, ಯಾಕಂದರೆ ನಿಮ್ಮ ಪಕ್ಷದಲ್ಲಿ ಯಾರಿಗೆ ಎಷ್ಟು ದೇವಾಡಿಗರಿಗೆ ಎಷ್ಟು ಹುದ್ದೆಯನ್ನು ಕೊಟ್ಟಿದ್ದಾರೆ ಅದನ್ನು ಫಸ್ಟ್ ನೀವು ಪ್ರಶ್ನೆ ಮಾಡಿಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತೇನೆ. ಹಾಗೆ ವಿಧಾನಗಳು ವಿಚಾರಗಳು ನಿನ್ನೆ ಪ್ರಮಾಣದ ಮಾತನಾಡಿದೆ. ಪ್ರಥಮವಾಗಿ ಒಂದು ಯೋಜನಾ ಆಯೋಗದ ಒಂದು ಸದಸ್ಯರಾಗಿತ್ತು, ಅವರಿಗೆ ಒಂದು ಬೇಸಿಕ್ ನಾಲೆಜ್ ಅಂತ ಇರಬೇಕು. ಯಾಕಂತೇಳಿದ್ರೆ ಈ ಇಲಾಖೆಯವರು ಒಂದು ಲೆಟರ್ ಮಾಡಿಕೊಟ್ಟು ನಿಮಗೆ ಅನುದಾನವನ್ನು ಕೊಟ್ಟಿದೆ ಅಂತ ಹೇಳಿದಾಗ ಅದು ಅನುದಾನ ಅಂತ ಆಗುದಿಲ್ಲ. ಯಾಕಂತೇಳಿದ್ರೆ ನೀವು ಗಮನಿಸಿರ್ಬೋದು 25 ಕೋಟಿಗೂ ಹೆಚ್ಚು ಒಂದು ಅನುದಾನವನ್ನು, ವಿವಿಧ ರೀತಿಯ ಅನುದಾನವನ್ನು ಆ ಟೈಮ್ನಲ್ಲಿ ಬಿಡುಗಡೆ ಮಾಡಿದರು. ಈ ಚುನಾವಣೆ ಘೋಷಣೆಗೆ 1 ದಿನದ ಮುಂಚೆ ಬಿಡುಗಡೆ ಮಾಡಿದರು. ಅದರಲ್ಲಿ ದೇವಾಡಿಗರಿಗೆ 1 ಕೋಟಿ ಅಲ್ಲದೆ ಇಲ್ಲಿ ಪಕ್ಕದ ಒಣಕೋಟ್ಲೆ ದೇವಸ್ಥಾನಕ್ಕೂ ಕೂಡ 1 ಕೋಟಿ ಅಲ್ಲೇ ಬಂದಿತ್ತು. ಅಥವಾ ಬೇರೆ ಬೇರೆ ಎಲ್ಲ ನಮ್ಮ ವಿವಿಧ ಪ್ರದೇಶಗಳು, ಫಾರ್ ಎಕ್ಸಾಂಪಲ್ ಅಂದರೆ ಕರಾವಳಿಯಲ್ಲಿ ಒಂದು ದೊಂಬೆಯಲ್ಲಿ ಕರಾವಳಿ ಯುವಕ ಮಂಡಳ ಒಂದು 10 ಲಕ್ಷ ರೂಪಾಯಿ, ಹೀಗೆ ಅಂತ ಬಿಟ್ಟು ಟೋಟಲ್ ಒಂದು 25 ಕೋಟಿ ರೂಪಾಯಿ ಒಂದು ಲೆಟರನ್ನು ನೋಡಿರ್ಬೋದು. ಹಾಗಾದರೆ ಗೋಪಾಲ್ ಪೂಜಾರದ ಎಲ್ಲದನ್ನು ತಡೆ ಹಿಡಿದ್ರಾ? ಫಸ್ಟ್ ಆಫ್ ಆಲ್ ಒಂದು ಬೇಸಿಕ್ ನಾಲೆಜ್ ಏನಿರ್ಬೇಕು ಅಂತ ಹೇಳಿದ್ರೆ ಅವರಿಗೆ ಈ ಇಲ್ಲ ಒಂದು ಲೆಟರ್ನ ಹೊಡೆದು ಹೊರಡಿಸೋದು ಬೇರೆ, ಫಿನಾನ್ಸ್ ಅಪ್ರೂವಲ್ ಮಾಡುವಂಥದ್ದು, ಆರ್ಥಿಕ ಇಲಾಖೆ ಅನುದಾನವನ್ನು ಮಾಡುವಂಥದ್ದು ವಿಚಾರಗಳು ಬೇರೆ. ಅವರಿಗೆಲ್ಲಾದರೂ ಆರ್ಥಿಕ ಇಲಾಖೆ ಆ ಟೈಮಲ್ಲಿ ಅನುದಾನವನ್ನು ಕೊಟ್ಟಿದೆ, ಆರ್ಥಿಕ ಇಲಾಖೆ ಅನುಮೋದನೆ ಮಾಡಿದೆ ಅನ್ನೋ ಲೆಟರ್ ಇದ್ದರೆ ನಾವು ಅದನ್ನು ಒಪ್ಕೊಳ್ತೇವೆ, ಅದು ತಗೋಬರ್ಲಿಕ್ಕೆ ಹೇಳಿ ಅವರತ್ರ. ಒಂದು ಎರಡನೇ ವಿಚಾರ, ಅವರು ಆಣೆ ಪ್ರಮಾಣ ಮಾಡಿ ಕೇಳಿದರು ಶಾಸಕರು ಗೋಪಾಲ್ ಪೂಜಾರರು ಅನುದಾನವನ್ನು ನಿಲ್ಲಿಸಿದ್ರು ಅಂತ ಹೇಳಿದರೆ ಅವರು ಆ ರೀತಿ ಮಾಡ್ತೇವೆ ಅಂತ ಹೇಳಿದ್ರೆ ನಾವು ಬರ್ಲಿಕ್ಕೆ ರೆಡಿ ಇದ್ದೇವೆ, ಯಾವ ದೇವಸ್ಥಾನ ಬೇಕಾದರೂ ಕೂಡ ನಾವು ಹೇಳ್ತೇವೆ. ಅವರು ಗೋಪಾಲ್ ಪೂಜಾರರು ದೇವಾಡಿಗರಿಗೆ ಇದುವರೆಗೂ ಯಾವುದೇ ರೀತಿಯ ತೊಂದರೆಯನ್ನು ನೀಡಿಲ್ಲ, ದೇವಾಡಿಗರಿಗೆ ನೀಡಿರುವಂಥ ಅನುದಾನವನ್ನು ತಡೆ ಹಿಡಿದಿಲ್ಲ. ಮತ್ತು ದೇವಾಡಿಗರಿಗೆ ಸಂಬಂಧಪಟ್ಟದಷ್ಟೇ ಅಲ್ಲದೆ ಆ 25 ಕೋಟಿ ಏನು ಲೆಟರ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅದರಲ್ಲಿ ಕೈವಾಡ ಗೋಪಾಲ್ ಪೂಜಾರದಿಲ್ಲ ಅನ್ನೋದನ್ನು ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಯಾವ ದೇವಸ್ಥಾನಕ್ಕೆ ಬರಲಿ ಬೇಕಾದ್ರೂ ನಾವೆಲ್ಲ ರೆಡಿ ಇದ್ದೀವಿ. ಸರ್ವೆ ನಂಬರ್ ಇಟ್ಟು ಅಪ್ಲಿಕೇಶನ್ ಕೊಡಬೇಕಾಗ್ತದೆ, ಅದು ವಾಸ್ತವ. ಇವತ್ತು ನಿನ್ನೆ ಪ್ರಿಯದರ್ಶಿನಿ ಅವರು ಮಾತಾಡಿ ಹೇಳಿದ್ರು ನಮಗೆ ಸರ್ವೆ ನಂಬರ್ ಸಿಗಲಿಲ್ಲ, ಜಾಗ ಸಿಗಲಿಲ್ಲ ಅನ್ನೋ ಮಾತನ್ನು ಹೇಳಿದ್ರು.
ನೀವು ಜಾಗವನ್ನು ಸಿಕ್ಕರೆ ಎಂ ಪಿ ಅವರು 1 ಕೋಟಿ ಪಣ ಯಾವ ಅರ್ಥದಲ್ಲಿ ಕೊಡ್ಲಿಕ್ಕೆ ಅವಕಾಶ ಇದನ್ನು ನಾವು ಬಹಿರಂಗ ಚರ್ಚೆಗೆ ನಾವು ಸಿದ್ಧ ಇದ್ದೇವೆ. ಬರಲಿ, ನಾಳೆ ಬರ್ತಾರೆ, ನಾಡ್ದು ಬರ್ತಾ ಬರಲಿ, ನಾವು ಬಹಿರಂಗ ಚರ್ಚೆ ಮಾಡೋಣ. ಇದು ಗೋಪಾಲ್ ಪೂಜಾರಿ ಅವರಿಂದ ಕಾಂಗ್ರೆಸ್ ಪಕ್ಷದಿಂದ ದೇವಾಡಿಗ ಸಮಾಜಕ್ಕೆ ಇರ್ಬೋದು, ಬಹಿರಂಗ ಕ್ಷೇತ್ರಕ್ಕೆ ಇರ್ಬೋದು, ಎಷ್ಟು ಕೊಡುಗೆಗಳು ಆಗಿದೆ ಅನ್ನೋದನ್ನು ಬಹಿರಂಗ ಚರ್ಚೆ ಮಾಡೋಣ. ಇವತ್ತು ವಿಚಾರಗಳು ದೇವಸ್ಥಾನದಲ್ಲಿ ಸತ್ಯಾಸತ್ಯಗಳು ಗೊತ್ತಾಗೋದಕ್ಕೆ ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಮತದಾನ ಅಂತ ಒಂದು ಹಕ್ಕಿದೆ, ಮತದಾನ ಇದೆ. ಮತದಾನದ ಮೂಲಕ ನಾವು ಅದನ್ನು ಸಾಬೀತುಪಡಿಸಬೇಕು. ಬಿಟ್ಟರೆ ಯಾವುದೇ ವಿಚಾರಗಳನ್ನು ದೇವಸ್ಥಾನ ತಗೊಂಡು ಹೋಗೋದಲ್ಲ. ಇವತ್ತು ಗೋಪಾಲ್ ಪೂಜೆಗಳಿಗೆ ರಾಜಕೀಯ ಅನುಭವಗಳು ತುಂಬ ಇದೆ. ಇವತ್ತಲ್ಲಿ ಕಂಪೇರ್ ಮಾಡ್ಲಿಕ್ಕೆ ಆಗುತ್ತೆ. ಇವತ್ತು ಏನು ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ ಬಿಜೆಪಿ ಅವರು, ಆ ಹೇಳಿಕೆ ಕೊಟ್ಟವರನ್ನು ಗೋಪಾಲ್ ಪೂಜೆಯವರನ್ನು ಕಂಪ್ಯಾರಿಸನ್ ಮಾಡ್ಲಿಕ್ಕೆ ಆಗುತ್ತೆ. ಇವತ್ತು ಭಾಳ ಬಾಲಿಶ್ ಅನಿಸ್ತದೆ ಅವರ ಹೇಳಿಕೆ ನೋಡಿದರೆ. ಇವತ್ತು ಗೋಪಾಲ್ ಪೂಜೆಯವರು ಈ ಕ್ಷೇತ್ರದಲ್ಲಿ ಸುಮಾರು 4 ಬಾರಿ ಗೆದ್ದಿದ್ದಾರೆ, KSRTC ಅಧ್ಯಕ್ಷ ಆಗಿದ್ದಾರೆ, 3 ಬಾರಿ ಸೋತಿದ್ದಾರೆ. ಆದರೂ ಕೂಡ ಎಲ್ಲಿಯೂ ಕೂಡ ನೋವನ್ನು ಗೆದ್ದಾವಾಗ ಅಹಂಕಾರ ಪಡ್ದೆ, ಸೋತಾವಾಗ ನೋವು ಪಡ್ದೆ. ಕ್ಷೇತ್ರದಾದ್ಯಂತ ಇವತ್ತು ಸಿಟ್ಟಿಂಗ್ MLA ಅನ್ನೋ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷವೇ ಇಲ್ಲಿ ಗೆದ್ದಿದೆ ಅನ್ನೋ ರೀತಿಯಲ್ಲಿ ಗೋಪಾಲ್ ಪೂಜೆಯವರು ಕೆಲಸ ಮಾಡ್ತಿದ್ದಾರೆ. ಎಲ್ಲೋ ನನಗನ್ನಿಸ್ತದೆ, ನಾನೊಬ್ಬ ದೇವಾಡಿಗೆ ಸಮುದಾಯದವನಾಗಿ ಹೇಳ್ತಾ ಇದ್ದೇನೆ, ಎಲ್ಲೋ ಒಂದು ಕಡೆ BJP ಇದು ತಪ್ಪಳಿಗಾಗ್ತಾ ಇಲ್ಲ. ಇವತ್ತು ಎಲ್ಲರೂ ಕೂಡ ಗೋಪಾಲ್ ಪೂಜೆಯವರ ಮನೆಗೆ ಹೋಗ್ತಾ ಇದ್ದಾರೆ, ಆ ಕೆಲಸ ಮಾಡಿಕೊಡಿ, ಈ ಕೆಲಸ ಮಾಡಿಕೊಡಿ ಅಂತ ಗೋಪಾಲ್ ಪೂಜೆಯವರ ಬಿಟ್ಟು ಹೋಗ್ತಾ ಇದ್ದಾರೆ. ಬಿಟ್ಟರೆ ಇವತ್ತು BJP ಈ ಕಡೆ ಮುಖ ಮಾಡ್ತಿದ್ದಾರೆ, BJP ಆಫೀಸ್ ಕಡೆ ಮುಖ ಮಾಡ್ತಿದ್ದಾರೆ. ಎಲ್ಲೋ ಈ ರೀತಿ ಹೊಟ್ಟೆ ಕೆಚ್ಚಿನಿಂದ ಈ ಮಾತು ಅವ್ರ ಬಾಯಿಂದ ಎಲ್ಲೋ BJP ಮುಗಿಸಿದ್ದಾರೆ ಅನ್ನೋ ಅನುಮಾನ ನಮ್ಗೆ ವ್ಯಕ್ತಿ ಆಗ್ತದೆ. ಇನ್ನೊಂದು, ಇವತ್ತು BJP MP ಇವತ್ತು 3-4 ಬಾರಿ ಅವ್ರು ಗೆದ್ದಿದ್ದಾರೆ ಅನಿಸ್ತದೆ. 3 ಬಾರಿ ಇವತ್ತು ಅವರ ಕಾರ್ಯ ನಾವು ಹೇಳಬೇಕಾದಿಲ್ಲ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಅಥವಾ ನಮ್ಮ ಕಾಂಗ್ರೆಸ್ಸಿನ ಯಾವುದೇ ಕಾರ್ಯಕರ್ತ ಹೇಳಬೇಕಾಗುತ್ತಿಲ್ಲ. ಮೊನ್ನೆ ನೀವೇ ನಿಮ್ಮ ಮಾಧ್ಯಮದ ಮುಖಾಂತರ ತೋರಿಸಿದ್ದೀರಿ, ಹಿಂದೂ ಮುಖಂಡ ಒಬ್ಬ ಶ್ರೀಧರ್ ಬಿಜುವಲ್ ಅನ್ನೋರು ಸುಮಾರು 20 ವರ್ಷದಿಂದ BJP ಕೆಲಸ ಮಾಡಿದ್ರು, ನಮ್ಮ ಪರಿಚಿತ. ಅವರು MP ಸಾಧನೆಯನ್ನು ಬಿಡುಗಡೆಯಾಗಿ ಹೇಳಿದ್ದಾರೆ, ನೀವೆಲ್ಲ ನೋಡಿದ್ರಿ. ಇವತ್ತು ವಿಡಿಯೋ ಇದು ನಮಗೆ ಪ್ರಿಯದರ್ಶಿನಲ್ಲಿ ಕಳಿಸಿಕೊಡಿ, ಒಂದು ಅವ್ರು ನೋಡಲಿ ಅದನ್ನು. ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ಹೇಳಬೇಕಂತೇನಿಲ್ಲ, ಅದನ್ನು ಆ ವಿಡಿಯೋನ ನೀವು ನಾವೇ ಅವ್ರಿಗೆ ಸೆಂಡ್ ಮಾಡ್ತೀವಿ, ಅದು ನಮ್ಮನ್ನು ನೋಡಿದ್ರು ನಾವು ಸೆಂಡ್ ಮಾಡ್ತೀವಿ. ಅದನ್ನು ನೋಡಿ, ಒಬ್ಬ ಹಿಂದೂ ಪರ ಸಂಘಟನೆಗಾರ BJP MP ಕೆಲಸವನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದಕ್ಕಿಂತ ದೊಡ್ಡ ಕೈಸತ್ಯ ಬೇಕಾ? ಇದಕ್ಕಿಂತ ದೊಡ್ಡ ವಿಚಾರಗಳು ಬೇಕಾ? ಇವತ್ತೆಲ್ಲೋ ಒಂದು ಕಡೆ ಗೋಪಾಲ್ ಪೂಜಾರಿ ಅವರನ್ನು, ಅವರ ವ್ಯಕ್ತಿತ್ವವನ್ನು ಇವರಿಂದ ತೇಜಾರಿ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕಂತೇಳಿದ್ರೆ ಇವರು ರಾಜಕೀಯದಿಂದ ಕೂಸಿ ಗೋಪಾಲ್ ಪೂಜಾರಿ ಇರುವಂಥ ಅನುಭವಗಳು ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಅನುಭವ ಭಾಳ ಅಜಗಜಾಂತರ ಇದೆ. ಆ ಮಾತಾಡಲಿಕ್ಕೆಲ್ಲ ಅದು ನಿನ್ನೆ ವಿಚಾರಕ್ಕೂ ಸ್ಪಷ್ಟೀಕರಣ ಅಲ್ಲ, ಅಥವಾ ಕೌಂಟರ್ ಅಂತ ತಾವು ಕೊಡೋ ಭಾವಿಸ್ಬಾರ್ದು. ಇದು ಕೌಂಟರ್ ಅಲ್ಲೇ, ಕೌಂಟರ್ ಕೊಡ್ದಾಗ ನಿನ್ನೆ ಕೊಟ್ಬಿಡ್ತೀವಿ, ಇದು ಕೌಂಟರ್ ಅಲ್ಲ. ಆದರೆ ವಾಸ್ತವತೆ ಜನರಿಗೆ ತಿಳಿದೇವೆ. ಬೈದೂರಿನ ಜನರಿಗೆ ಬರೀ ದೇವಾಡಿಗರಿಗೆ ಅಂತಲ್ಲ, ಎಲ್ಲ ಸಮುದಾಯದವರಿಗೆ ಕೂಡ ವಾಸ್ತವತೆ ಅರಿವಾಗಬೇಕಿದ್ರೆ ನಾವು ಮಾತಾಡಬೇಕಾಗ್ತದೆ. ನಾವು ಮಾತಾಡದೆ ಸುಮ್ಮನೆ ಇದ್ರೆ ಅದು ಸತ್ಯ ಅಂತ ಆಗ್ತದೆ. ಯಾಕಂತ ಹೇಳಿದ್ರೆ BJP ಸುಳ್ಳಿನ ಮೇಲೆ ರಾಜಕೀಯ ಮಾಡ್ತಾರೆ. ಇವತ್ತು ನಾವು ಸತ್ಯದ ಮೇಲೆ ರಾಜಕೀಯ ಮಾಡೋದು, ಅಭಿವೃದ್ಧಿಯ ಮೇಲೆ ರಾಜಕೀಯ ಮಾಡೋದು. ನಮ್ಗೆ ಯಾವುದೇ ಭಯ ಇಲ್ಲ. ಇವತ್ತು ಅವ್ರಿಗೆ ಭಯ ಇರ್ಬೋದು, ಎಲ್ಲಿ ಗೋಪಾಲ್ ಪೂಜೆ ಮತ್ತೆ MLA ಆಗ್ತಾರೆ ಅಂತ, ಆದರೆ ನಮ್ಗೆ ಯಾವುದೇ ಭಯ ಇಲ್ಲ. ಯಾಕಂತೇಳಿದ್ರೆ ನಾವು ಗಾಂಧೀಜಿಯವರು ಹಾಕಿ ಕೊಟ್ಟಂಥ ಸತ್ಯದ ಹಾದಿಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಗೆ ಹೇಳ್ಕೊಂಡಿದ್ದೆ, ಅದರ ಹಾದಿಯಲ್ಲಿ ನಾವು ರಾಜಕೀಯ ಮಾಡ್ತೇವೆ. ಸುಳ್ಳಿನ ಹಾದಿಯಲ್ಲಿ ರಾಜಕೀಯ ನಾವು ಮಾಡ್ತಾ ಇಲ್ಲ. ಸದಾಶಿವನಗರದ ಹೋಟೆಲಲ್ಲಿ ಉಪ್ಪಿಟ್ಟಾವಲಕ್ಕಿ ವಿಚಾರ ಮಾತಾಡಿದ್ದಾರೆ. ಅವ್ರು ತಿಳ್ಕೊಳ್ಬೇಕು ಏನು ಮಾತಾಡಿದ್ದಾರೆ ಇವತ್ತು. ಆ ಉಪ್ಪಿಟ್ಟಾವಲಕ್ಕಿಯ ಋಣ ಇವರ ಕುಟುಂಬ ಕೂಡ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂತೇಳಿ ನಾನು BJP ಇರುವಾಗ ಅವ್ರು ಕಾಂಗ್ರೆಸ್ಸಲ್ಲಿ ಇದ್ದರು. ಆ ಉಪ್ಪಿಟ್ಟಾವಲಕ್ಕಿಯ ಒಂದು ಋಣ ಇವತ್ತು ಕೂಡ ಅವ್ರ ಕುಟುಂಬ ಕೂಡ ಇರ್ಬೋದು ನಮ್ಗೆ ಅಂದ್ಕೊಂಡಾಗೆ. ಇವತ್ತು ಗೋಪಾಲ್ ಪೂಜೆಯವರು ತಲೆ ಮಾಡಿ ದುಡ್ಡು ಮಾಡಿದ್ದಲ್ಲ, ಏನು ಸುಳ್ಳು ಮಾ ಹೇಳಿ ದುಡ್ಡು ಮಾಡಿದ್ದಲ್ಲ, ಉಪ್ಪಿಟ್ಟಾವಲಕ್ಕಿ ಮಾರಿ ದುಡ್ಡು ಮಾಡಿದ್ದು. ಒಳ್ಳೆ ಕೆಲಸ ಅವರು, ಹೋಟೆಲ್ ಉದ್ಯಮ ಮಾಡೋದು ಸುಳ್ಳು ತಪ್ಪ, 10 ಜನ ಉಪ್ಪಿಟ್ಟಾವಲಕ್ಕಿ ಕೊಡೋದು ತಪ್ಪ, ಒಬ್ಬ ಹಸಿದವನಿಗಿರ್ಬೋದು, ಒಬ್ಬ ಆತ್ಮೀಯನಿಗೆ ಕೊಡ್ತಾರೆ, ಏನು ತಪ್ಪು ಅದರಿಂದ? ನೀವು ಅದನ್ನು ಅಷ್ಟು ಚುಚ್ಚವಾಗಿ ಅವರನ್ನು ಮಾತಾಡ್ತೇನೆ ಅಂತ ಹೇಳಿದ್ರೆ ನಿಮ್ಮ ರಾಜಕೀಯ ಜೀವನಕ್ಕೆ ಇದು ಕಂಟಕ ಆಗ್ತದೆ ಅಂತ ಹೇಳಲಿಕ್ಕೆ ನಾವು ಬಯಸ್ತೇನೆ. ತಾವು ತಿದ್ಕೊಳ್ಬೇಕಿತ್ತಪ್ಪ. ನೀವಿಂಥ ಯಾರದ್ದು ಮಾತನ್ನು ಕೇಳಿಕೊಂಡು ಯಾರೋ ಬರೆದುಕೊಟ್ಟನ್ನು ಕೊಟ್ಟಿದ್ದನ್ನು ಹೋಗ್ತಾ ಹೇಳಿದರೆ ಅದು ನಿಮ್ಮ ರಾಜಕೀಯ ಜೀವನಕ್ಕೆ ಕಂಟಕ ಆಗ್ತದೆ. ತಾವು ಇದನ್ನು ತಿಳ್ಕೊಳ್ಬೇಕು. ತಾವು ಇದನ್ನು ತಿಳ್ಕೊಳ್ಳದೇ ಇದ್ದರೆ ನಿಮ್ಮ ರಾಜಕೀಯ ಜೀವನ ಭವಿಷ್ಯ ಹಾಳಾಗ್ತದೆ. ಬರೀ ನೀವು ಒಂದು ಸಮುದಾಯ ಬಿಟ್ಟು ರಾಜಕೀಯ ಮಾಡಬಾರ್ದು. ಯಾಕಂತ ಹೇಳಿದ್ರೆ ದೇವಾಡಿಗ ಅನ್ನುವಂಥದ್ದು ಭಾಳ ಸ್ವಾಭಿಮಾನಿಯಾದಂಥ ಒಂದು ವ್ಯವಸ್ಥೆಯಲ್ಲಿ ಬರುವಂಥ ಒಂದು ಜಾತಿಯದು. ಎಲ್ಲ ಜಾತಿಯವರು ಒಟ್ಟಿಗೆ ಕರ್ಕೊಂಡು ಹೋಗುವಂಥ ಒಂದು ಸಮುದಾಯ ಇದ್ದರೆ ಅದು ದೇವಾಡಿಗ. ಅವ್ರಿಗಾದಂಥ ಅವ್ರಿಗಾದಂಥ ಒಂದು ವ್ಯಾಲ್ಯೂ ಇದೆ ಅಲ್ಲಿ. ಯಾರನ್ನು ಕೂಡ ಚುತ್ತಿಯೋಗಿ ಕೇಳ್ಕೊಳ್ತಾ ಇಲ್ಲ ದೇವಾಡಿಗೆ. ಇವತ್ತು ಬೇರೆ ಬೇರೆ ಸಮಾಜದವರು ಇದ್ದಾರೆ, ಎಲ್ಲರೂ ಕೂಡ ಪ್ರೀತಿಯಿಂದ ಒಂದು ತಗೊಂಡು ಹೋಗ್ತಾ ಇದ್ದಾರೆ. ನೀವು ಯಾಕೆ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ? ನೀವು ಒಂದು ಜಾತಿ ಹೆಸರನ್ನ ಇಟ್ಕೊಂಡು ಯಾಕೆ ನೀವು ಅದನ್ನು ಮಾಡ್ತಾ ಇದ್ದೀರಿ? ಏನನ್ನೇ ಮಾಡಿದ್ರೆ ಗೋಪಾಲ್ ಪೂಜೆ ದೇವಾಡಿಗೆ ಸಮಾಜದವರು ಹೇಳಿ, ನೀವು ಬೇರೆ ಚರ್ಚೆಗೆ ಬನ್ನಿ. ನೀವು ದೇವಸ್ಥಾನಕ್ಕೆ ಹೋಗೋದು ಬೇಡ, ಎಲ್ಲ ವಿಚಾರ ದೇವಸ್ಥಾನದಲ್ಲೇ ಆಗಬೇಕಂತೇನಿಲ್ಲ. ಬನ್ನಿ ಚರ್ಚೆಗೆ ಬನ್ನಿ, ಎಲ್ಲಿ ನೀವು ಹೇಳ್ತೀರೋ ಅಲ್ಲಿ ನಾವು ಚರ್ಚೆ ಬರ್ತೀವಿ. ಬನ್ನಿ ಮಾತಾಡುವ, ಏನು ಅನ್ಯಾಗಿದೆ ಅಂತ ಮಾತಾಡುವ.
ಅದನ್ನು ಬಿಟ್ಟು ತಾವು ಬಾಲಿಶವಾದ ಧ್ಯಾನಿಕೆಯನ್ನು ಕೊಟ್ಟು ಎಲ್ಲೋ ಒಂಥರ ಗೋಪಾಲ ಪೂಜರಂತ ಒಂದು ಒಳ್ಳೆಯ ಚಾರಿತ್ರ್ಯವುಳ್ಳವನ ತೇಜವಾದಿ ಮಾಡಲಿಕ್ಕೆ ಹೋದರೆ ನಿಮಗೆ ಆ ದೇವರು ಕ್ಷಮಿಸುವುದಿಲ್ಲ, ನಿಮ್ಮ ರಾಜಕೀಯ ಭವಿಷ್ಯ ಇದೆ, ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳಿ, ಅದನ್ನು ಬೇಜಾರಿಲ್ಲ. ನಾವು ನಿಮ್ಮನ್ನು ದೂರ್ತಾ ಇಲ್ಲ, ನಿಮ್ಮ ದೂರ್ತಲ್ಲ, ಯಾಕಂದ್ರೆ ನಾವು ಸತ್ಯದ ಹಾದಿಯಲ್ಲಿ ರಾಜಕೀಯ ಮಾಡುವವರು, ಸುಳ್ಳಿನ ಹಾದಿ ಅಲ್ಲ, ನೆನಪಿಟ್ಕೋಬೇಕು ನೀವು. ಗೋಪಾಲ ಪೂಜರ ಕೊಡುಗೆ ಇದೆ ಕ್ಷೇತ್ರದಲ್ಲಿ, ನೀವು ಕೂಡ ಬಿ ಜೆ ಪಿಯಲ್ಲಿ ನಿಮ್ಮ ಕುಟುಂಬದಲ್ಲಿದ್ದಾಗ ಹೆಚ್ಚು ಮನೆ ಅವ್ರ ಮನೆಗೆ ಹೋಗಿರ್ಬೋದು, ಹೋದಾಗ ಎಲ್ಲೂ ಕೂಡ ಅವ್ರು ಯಾವ ಜಾತಿಯನ್ನು ಕೇಳಲಿಲ್ಲ ಯಾರನ್ನು ಕೂಡ. ಇವತ್ತು ಎಷ್ಟೋ ಸಣ್ಣ ಪುಟ್ಟ ಜಾತಿಗಳು ಅವ್ರ ಮನೆ ಹೋಗ್ತಾರೆ, ಜಾತಿಯವ್ರು ಕೇಳ್ತಾರ, ಯಾವ ಜಾತಿಯಿಂದ ಬಂದಂತೆ ಕೇಳಿದಂಥ ವ್ಯಕ್ತಿ ಗೋಪಾಲ ಪೂಜರಲ್ಲ, ನೆನ್ಪಿಟ್ಕೊಳ್ಳಿ ನೀವು. ವಿಶೇಷವಾಗಿ ದೇವಾಡಿಗ ಸಮುದಾಯಕ್ಕೆ ಬಹಳ ಕೊಡುಗೆ ಇದೆ ಇವತ್ತು. ಇವತ್ತು ನಾನು ಒಬ್ಬ ಸಣ್ಣ ಗ್ರಾಮದಲ್ಲಿ ಇದ್ದು ನನ್ನ ಕರ್ಕೊಂಡು ಬಂದು ತಾಲೂಕು ಪಂಚಾಯತ್ ಸದಸ್ಯನಾಗಿ ಮಾಡಿದೆ. ಇವತ್ತು ಇವರು ಬಿ ಜೆ ಪಿಯಲ್ಲಿ ಇದ್ರು, ಇವರು ಕರ್ಕೊಂಡು ಗೌರವಯುತ ಸ್ಥಾನಮಾನ ಕೊಟ್ಟಿದೆ, ನಿಮ್ಮ ಕುಟುಂಬದವರಿಗೆ ಕೂಡ ಒಂದು ದೊಡ್ಡ ಸ್ಥಾನಮಾನ ಕೊಟ್ಟಿದೆ. ತಾವು ಅದನ್ನು ಬಳಸ್ಕೊಟ್ಟು ಹೋದ್ರೆ ಅದಕ್ಕೆ ಯಾರು ಗೋಪಾಲ ಪೂಜೆ ಹೊಣೆ ಅವನಲ್ಲ, ಅದು ಗೋಪಾಲ ಪೂಜೆ ಹೊಣೆ ಆಗ್ತಾರ? ಇದ್ದಾವಾಗ ಹೋಗಲಿ, ಹೋದಾಗ ದೇವಳು ಅಂತ ಮನೋಭಾವನೆ ಇಟ್ಕೊಳ್ಬಾರ್ದು ಅನ್ನೋ ಮಾತನ್ನು ನಿಮ್ಮ ಪತ್ರಿಕಾ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಸಣ್ಣ ಸಮುದಾಯ ನಮ್ದು, ಆ್ಯಕ್ಚುಲಿ ನಮ್ಮ ಹಿಂದೂ ಕ್ಷೇತ್ರದಲ್ಲಿ ನಾವು 40,000 ಜನ ಇರ್ಬೋದು, ಆದರೆ ನಾವು ಕರ್ನಾಟಕದಲ್ಲಿ ನೋಡಿದಾಗ ನಾವು ಅತಿ ಕಡಿಮೆ ಜನಸಂಖ್ಯೆ ಇರುವಂಥ ಒಂದು ಸಮುದಾಯದ ಒಬ್ಬ ವ್ಯಕ್ತಿಯನ್ನು ಒಂದು ಮುಖ್ಯಮಂತ್ರಿಯನ್ನಾಗಿ ಮಾಡಿದೆ. ಅಷ್ಟೇ ಅಲ್ಲದೆ ಅವ್ರನ್ನ ಕೇಂದ್ರ ಸಚಿವರನ್ನಾಗಿ ಕೂಡ ಮಾಡಿದೆ. ಇದು ಕಾಂಗ್ರೆಸ್ ಪಕ್ಷ ದೇವಾಡಿಯಲ್ಲಿ ಕೊಟ್ಟಿರುವಂಥ ಕೊಡುಗೆ. ಇದೆಷ್ಟು, ಇದಕ್ಕಿಂತ ದೊಡ್ಡದೇ ಅವರು ಕೊಡಲಿಕ್ಕೆ ಸಾಧ್ಯ ಇಲ್ಲಲ್ಲ ಸರ್. ಒಬ್ಬ ಒಂದು ರಾಜ್ಯದ ಪರಮೋಚ್ಚ ನಾಯಕರು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು, ಅವ್ರನ್ನೇ ಮಾಡಿದಂತೇಳಿ ದೇವಾಡಿಗರನ್ನ, ಮತ್ತೆ ದೇವಾಡಿಗರಿಗೆ ನ್ಯಾಯ ಕೊಡೋದು ಮತ್ತೆ ಅವ್ರಿಗೆ ಬಾಕಿ ಹುಟ್ಟಿಗ.